ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಜಾರಿಗೆ ಒತ್ತಾಯಿಸಿ ಕದಂಬ ಸೈನ್ಯ ಕನ್ನಡ ಸಂಘಟನೆಯಿಂದ ಇಂದು ಪ್ರತಿಭಟನೆ ನಡೆಯಿತು. ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು 3 ದಶಕಗಳಿಂದ ಉಳಿದಿದ್ದ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಪುರಸ್ಕೃತಗೊಂಡು 2017ರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯರಿಗೆ ಸಲ್ಲಿಸಲಾಗಿತ್ತು. ನಂತರ ಬಂದ ಎಚ್ಡಿ ಕುಮಾರಸ್ವಾಮಿ ಕೂಡ ಕಾಯ್ದೆ ಜಾರಿಗೆ ತರಲಿಲ್ಲ. ಆಡಳಿತ ನಡೆಸಿದ ಸರ್ಕಾರಗಳೆಲ್ಲವೂ ಹಾವು ಸಾಯಬಾರದು, ಕೋಲು ಮುರಿಯಬಾರದು ಎನ್ನುವ ಧೋರಣೆ ಅನುಸರಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 3 ದಶಕಗಳಿಂದ ಬಿಜೆಪಿ ಸರ್ಕಾರ ಆಗ್ಬೋದು, ಕಾಂಗ್ರೆಸ್ ಸರ್ಕಾರ ಆಗ್ಬೋದು, ದಳ ಸರ್ಕಾರ ಆಗ್ಬೋದು, ಎಲ್ಲ ಸರ್ಕಾರಗಳು ಕನ್ನಡಿಗರಿಗೆ ದ್ರೋಹ ಬಗ್ಗಿವೆ. ಅದಕ್ಕೋಸ್ಕರ ತೀವ್ರವಾಗಿ ಕದಂಬ ಸೇನೆ ಖಂಡಿಸ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಗಳು ಹೋರಾಟ ತೀವ್ರಗೊಳ್ತಾ ಇದೆ. ಇವತ್ತು ಕದಂಬ ಸೇನೆ ಮೈಸೂರು, ಮಂಡ್ಯ, ಮೈಸೂರು ವಿಭಾಗದಲ್ಲಿ ನಾವು ಹೋರಾಟವನ್ನು ತೀವ್ರಗೊಳಿಸಲು ಈಗ ಪ್ರಯತ್ನ ಮಾಡ್ತಾ ಇದೀವಿ. ಬಂಧುಗಳೇ, ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ಕನ್ನಡ ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತಿ ವರದಿಯನ್ನ ಸದನದಲ್ಲಿ ಮಂಡನೆ ಮಾಡಿ ಕಾಯ್ದೆ ಮಾಡಬೇಕು. ಕಾಯ್ದೆ ಮಾಡದೆ ಹೋಗ್ಬಿಟ್ರೆ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮರಣ ಶಾಸನ ಆಗುತ್ತದೆ ಖಂಡಿತ. ಈಗಾಗಲೇ ಆಂಗ್ಲ ಭಾಷೆ ನಮ್ಮನ್ನ ಪ್ರಾಣ ತಿಂತಾ ಇದೆ. ಅದೇ ರೀತಿ ಪರಭಾಷಿಕರು ಎಲ್ಲ ಉದ್ಯೋಗಗಳನ್ನು ಅವರು ಆಕ್ರಮಣ ಮಾಡಿಕೊಡ್ತಾವ್ರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಎಲ್ಲ ಉದ್ಯಮಗಳು, ಖಾಸಗಿ, ಐಟಿ, ಬಿಟಿ, ಎಲ್ಲ ಪರಭಾಷಿಕರ ನಾಡಾಗತ್ತೆ. ಅದಕ್ಕೋಸ್ಕರ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನ ಕಾಯ್ದೆ ಮಾಡಬೇಕು ಅಂತೇಳಿ ಸಮಸ್ತ ಕನ್ನಡ ಕುಲ ಬಾಂಧವರ ಪರವಾಗಿ ಕದಂಬ ಸೈನ್ಯ ಆಗ್ರಹ ಪಡಿಸ್ತಾ ಇದೆ. ಬಂಧುಗಳೇ, ರಾಜ್ಯದಲ್ಲಿ ಈವರೆಗೂ ಯಾವುದೇ ಸರ್ಕಾರ ಸಂವಿಧಾನಾತ್ಮಕ ಕಾನೂನು ತರುವ ಇಚ್ಛಾಶಕ್ತಿ ಪ್ರದರ್ಶಿಸಿಲ್ಲ. ಇದನ್ನೇ ಬಂಡವಾಳಾಗಿಸಿಕೊಂಡಿರುವ ಖಾಸಗಿ ಉದ್ಯಮದಾರರು ಕನ್ನಡಿಗರಿಗೆ ಸಿಗಬೇಕಾದ ಉದ್ಯೋಗಗಳಿಗೆ ಬೇರೆ ರಾಜ್ಯದವರನ್ನು ಕರೆತರುತ್ತಿದ್ದಾರೆ. ಕನ್ನಡಿಗರಿಗೆ ಉದ್ಯೋಗದಲ್ಲಿ ದ್ರೋಹ ಬಗೆಯುತ್ತಿದೆ ಎಂದು ಆರೋಪಿಸಿದರು. ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಸದನದಲ್ಲಿ ಮಂಡನೆ ಮಾಡಿ ಕಾಯ್ದೆ ಮಾಡಬೇಕು. ಫೆಬ್ರವರಿ 17ರಂದು ನಡೆಯುವ ವಿಧಾನಸಭಾ ಅಧಿವೇಶನದಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಮಂಡಿಸಿ ಕಾಯ್ದೆ ಜಾರಿಗೊಳಿಸಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡುವುದಾಗಿ ರಾಜ್ಯಾಧ್ಯಕ್ಷ ಬೇಕ್ರಿ ರಮೇಶ್ ಆಗ್ರಹ ಪಡಿಸಿದ್ರು. ಪ್ರತಿಭಟನೆಯಲ್ಲಿ 20ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ರು.